हेलो फूडीज, एल्लरिगू नमस्कार। वेलकम बैक टू माय चैनल पद्दास किचन। इंस्टेंट ಅಡುಗೆಗಳು ಅಂದ್ರೆ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ, ಯಾಕಂದ್ರೆ ಅದು ತುಂಬಾ ಬೇಗವಾಗಿ ಸುಲಭವಾಗಿ ಆಗುತ್ತೆ। ಅದಕ್ಕೆ ಅಂತ ನಾವು ಹೊರಗಡೆಯಿಂದ ಇನ್ಸ್ಟೆಂಟ್ ಪ್ರಿಸರ್ವೇಟಿವ್ಸ್ ಇರೋ ರೆಡಿಮೇಡ್ ಫುಡ್ಸ್ ತರ್ತೀವಿ। ಆದ್ರೆ ಇವತ್ತು ಮನೆಯಲ್ಲೇ ಪ್ರಿಸರ್ವೇಟಿವ್ಸ್ ಇಲ್ಲದೆ ಇನ್ಸ್ಟೆಂಟ್ ಆಗಿ ಮಾಡೋ ರವೆ ಇಡ್ಲಿ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ। ಸೊ ಇಲ್ಲಿವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಪಕ್ಕ ಇರೋ ಬೆಲ್ ಐಕನ್ ಒತ್ತದ ಮಾತ್ರ ಮರಿಬೇಡಿ। ನಾನು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಸ್ ಅಪ್ಡೇಟ್ಸ್ ನಿಮಗೆ ಮುಂಚೆನೇ ಸಿಗುತ್ತೆ। ಸೊ ಈ ಇನ್ಸ್ಟೆಂಟ್ ಆಗಿ ಮಾಡೋ ರವೆ ಇಡ್ಲಿನ ಹೇಗೆ ಮಾಡೋದು, ಇದಕ್ಕೆ ಏನೇನು ಬೇಕು ಅಂತ ತಿಳ್ಕೊಳ್ಳೋಕೆ ಬನ್ನಿ ನಮ್ಮ ಜೊತೆ। ಮೊದಲು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ। ಇಲ್ಲಿ ನಾನು ಎ1 ರವೆ ಅಂತ ತೊಗೊಂಡಿದ್ದೀನಿ। ಇದು ಉಪ್ಪಿಟ್ಟು ರವೆಗಿಂತ ತುಂಬ ಚಿಕ್ಕಕ್ಕಿರುತ್ತೆ, ನಾವು ಪ್ರಾವಿಜನ್ ಸ್ಟೋರಿಗೆ ಹೋಗಿ ಎ1 ರವೆ ಅಂದರೆ ಕೊಡ್ತಾರೆ, ಅದನ್ನು 1 kg ತೊಗೊಂಡಿದ್ದೀನಿ। ಆ್ಯಂಡ್ ಇಲ್ಲಿ ಗ್ರೀನ್ ಚಿಲ್ಲೀಸ್ ತೊಗೊಂಡಿದ್ದೀನಿ, ತುಂಬ ಚಿಕ್ಕದಾಗಿ ಹೆಚ್ಚಿಟ್ಟಿರೋದು, ಒಂದು 10-12 ಗ್ರೀನ್ ಚಿಲ್ಲೀಸ್ ತೊಗೊಂಡಿದ್ದೀನಿ। ಆ್ಯಂಡ್ ಇಲ್ಲಿ ಎಣ್ಣೆ ತೊಗೊಂಡಿದ್ದೀನಿ, ಒಂದು 3-4 ಟೇಬಲ್ ಸ್ಪೂನ್ ಎಣ್ಣೆ ಇದೆ। ಆ್ಯಂಡ್ ಇಲ್ಲಿ ಸ್ವಲ್ಪ ಕರ್ಬೇವನ್ನ ಕ್ಲೀನ್ ಮಾಡಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ। ಆ್ಯಂಡ್ ಇಲ್ಲಿ 1 ಟೇಬಲ್ ಸ್ಪೂನ್ ಜೀರಿಗೆ, 2 ಟೇಬಲ್ ಸ್ಪೂನ್ ಸಾಸಿವೆ ತೊಗೊಂಡಿದ್ದೀನಿ, 1-3 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಇದೆ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ। ಸೊ ನಮ್ಮ ಇನ್ಸ್ಟೆಂಟ್ ರವೆ ಇಡ್ಲಿಗೆ ರವೆನ ರೆಡಿ ಮಾಡ್ಕೊಳ್ಳೋಣ। ಅದಕ್ಕೆ ಇಲ್ಲಿ ಒಂದು ಕಡಾಯಿ ತೊಗೊಂಡು ಎಣ್ಣೆ ಹಾಕ್ತಾ ಇದ್ದೀನಿ, ಆ್ಯಂಡ್ ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ತಾ ಇದ್ದೀನಿ। ಸಾಸಿವೆ ಜೀರಿಗೆ ಹಾಕಿದ ತಕ್ಷಣ ನಾವು ತೆಗೆದಿಟ್ಕೊಂಡಿರೋ ಉದ್ದಿನ ಬೇಳೆ ಹಾಕಿ ಅದನ್ನು ಗೋಲ್ಡನ್ ಬ್ರೌನ್ ಆಗೋದಂಗೆ ಫ್ರೈ ಮಾಡೋಣ। ಈಗ ನಮ್ಮ ಉದ್ದಿನ ಬೇಳೆ ಗೋಲ್ಡನ್ ಬ್ರೌನ್ ಆಗ್ತಾ ಇದೆ, ಸೊ ಇದಕ್ಕೆ ನಾವು ತೆಗೆದಿಟ್ಕೊಂಡಿರೋ ಕರ್ಬೇವು ಹಾಕ್ತಾ ಇದ್ದೀನಿ। ಕರ್ಬೇವು ಹಾಕಿದ ತಕ್ಷಣ ಒಂದು 5 ಸೆಕೆಂಡ್ ಫ್ರೈ ಮಾಡಿ ಆಮೇಲೆ ನಾವು ತೆಗೆದಿಟ್ಕೊಂಡಿರೋ ಮೆಣಸಿನ್ಕಾಯಿನೂ ಹಾಕೋಣ। ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂದರೆ, ನಾವು ತೆಗೆದಿಟ್ಕೊಂಡಿರೋ ಕರ್ಬೇವು ಮತ್ತು ಹಸಿ ಮೆಣಸಿನ್ಕಾಯಿ ಹಸಿ ಪದಾರ್ಥ ಆಗಿರುತ್ತೆ, ಸೊ ಅದನ್ನು ತುಂಬ ಚೆನ್ನಾಗಿ ಫ್ರೈ ಮಾಡಬೇಕು, ಹಸಿ ಅಂಶ ಎಲ್ಲ ಹೋಗಿ ಫುಲ್ ಕ್ರಿಸ್ಪಿ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡಿ। ಏನಕ್ಕೆ ಅಂದರೆ ಇದನ್ನು ಒಂದ್ಸತಿ ನಾವು ರೆಡಿ ಮಾಡಿದ ಮೇಲೆ ಇದನ್ನು ಹಾಯಾಗಿ 1-1.5 ತಿಂಗಳ ತನಕ ಸ್ಟೋರ್ ಮಾಡ್ಬೋದು, ಅದನ್ನು ಕ್ಲೀನಾಗಿ ಫ್ರೈ ಆಗಿಲ್ಲ ಅಂದರೆ ಹಾಳಾಗೋ ಚಾನ್ಸಸ್ ಇರುತ್ತೆ। ಸೊ ಅದೆಲ್ಲ ಕ್ಲೀನಾಗಿ ಫ್ರೈ ಆಗಿತ್ತು, ಸೊ ನಾನು ಅದಕ್ಕೆ ಇಲ್ಲಿ ನಾವು ತೆಗೆದಿಟ್ಕೊಂಡಿರೋ 1 kg ಎ1 ರವೆ ಹಾಕ್ತಿದ್ದೀನಿ। ಇದನ್ನು ಫುಲ್ ಸಿಮ್ಮಲ್ಲಿ ಇಟ್ಕೊಂಡು ಅದನ್ನು ಫ್ರೈ ಮಾಡ್ತಾ ಬನ್ನಿ। ಇದನ್ನು ರೆಡಿ ಆದಮೇಲೆ ಫ್ರಿಜ್ಜಲ್ಲಿ ಇಡಬೇಕು ಅಂತ ಏನಿಲ್ಲ, ಒಳ್ಳೆ ಏರ್ಟೈಟ್ ಕಂಟೈನರ್ ಡಬ್ಬಿಯಲ್ಲಿ 1-1.5 ತಿಂಗಳಷ್ಟು ಸ್ಟೋರ್ ಮಾಡ್ಬೋದು। ನೀವು ಅಂಗಡಿಯಿಂದ ತಂದಾಗ ಈ ರವೆ ಲೈಟ್ ಗೋಲ್ಡನ್ ಬ್ರೌನ್ ಇರುತ್ತೆ, ನೀವು ಫ್ರೈ ಮಾಡ್ತಾ ಇದು ವೈಟಿಶ್ ಕಕ್ತಾ ಹೋಗುತ್ತೆ, ಆ್ಯಂಡ್ ನಿಮಗೆ ಒಳ್ಳೆ ಸ್ಮೆಲ್ ಸಿಗುತ್ತೆ। ನನಗೆ ಇಲ್ಲಿ ಒಂದು 10-15 ನಿಮಿಷ ತೊಗೊಂಡಿದೆ, ಇದೀಗ ಫುಲ್ ಆಗಿದೆ, ಸೊ ಆರಕ್ಕಿಡ್ತಾ ಇದ್ದೀನಿ। ಇದು ಫುಲ್ ಆರಿದ್ಮೇಲೆ ಇದಕ್ಕೆ ನಾವು ಉಪ್ಪು ಹಾಕಿ ಮಿಕ್ಸ್ ಮಾಡೋಣ, ಬಿಸಿ ಇದ್ದಾಗ ಹಾಕಿದ್ರೆ ನೀರು ಬಿಡೋ ಚಾನ್ಸಸ್ ಇರುತ್ತೆ, ಸೊ ಅದನ್ನು ಆರಕ್ಕೆ ಬಿಡಿ, ಚೆನ್ನಾಗಿ ಆರಿದ್ಮೇಲೆ ಉಪ್ಪು ಹಾಕಿ ಮಿಕ್ಸ್ ಮಾಡಿ। ಸೊ ನಮ್ಮ ರವೆ ಇಡ್ಲಿಗಾಗೋ ರವೆ ರೆಡಿ ಆಗಿದೆ, ಸೊ ಇಡ್ಲಿ ಹೇಗೆ ಮಾಡೋದು ಅಂತ ನೋಡೋಣ। ಅದಕ್ಕೆ ಇಲ್ಲೊಂದು ಬೌಲ್ ತೊಗೊಂತಿದ್ದೀನಿ, ಆ್ಯಂಡ್ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ರವೆನ 1.5 ಕಪ್ಪಷ್ಟು ಹಾಕ್ತಾ ಇದ್ದೀನಿ, ಆ್ಯಂಡ್ 2 ಕಪ್ಪಷ್ಟು ಮೊಸರು ಹಾಕ್ತಾ ಇದ್ದೀನಿ, ಆ್ಯಂಡ್ ಇದಕ್ಕೆ 1/2 ಟೀಸ್ಪೂನ್ ಸೋಡಾ ಹಾಕ್ತಿದ್ದೀನಿ। ಸೋಡಾ ಹಾಕಿ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡೋಣ। ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂದರೆ, ಈ ಬ್ಯಾಟರ್ ರೆಡಿ ಆದಮೇಲೆ ತುಂಬ ಅವ್ರು ನೆನೆಯಕ್ಕೆ ಇಡಬಾರ್ದು, ಸೊ ಇದು ಕಲಸೋಕ್ಕಿಂತ ಮುಂಚೆನೇ ನಾವು ಕುಕ್ಕರು ಮತ್ತು ಇಡ್ಲಿ ಪ್ಲೇಟ್ಸಿಗೆಲ್ಲ ಎಣ್ಣೆ ಹಚ್ಚಿ ರೆಡಿ ಮಾಡಿಟ್ಕೊಂಡಿರೋಣ। ಆ್ಯಂಡ್ ಇದ್ರ ಕನ್ಸಿಸ್ಟೆನ್ಸಿ, ಆ್ಯಕ್ಚುಲಿ ಇದು ನಾರ್ಮಲ್ ಇಡ್ಲಿ ಬ್ಯಾಟರ್ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು, ಅದಕ್ಕೆ ನಾನಿಲ್ಲಿ 2 ಕಪ್ ಮೊಸರು ತೊಗೊಂಡಿದ್ದೀನಿ, ಒಂದೊಂದ್ಸತಿ ಕಮ್ಮಿನೂ ಬೇಕಾಗುತ್ತೆ, ಒಂದೊಂದ್ಸತಿ ಜಾಸ್ತಿನೂ ಬೇಕಾಗುತ್ತೆ। ಸೊ ನೀವು ಮಾಡಬೇಕಾದ್ರೆ ಅದಕ್ಕೆ ಫಸ್ಟ್ 1.5 ಕಪ್ ಹಾಕ್ಕೊಳ್ಳಿ, ಆಮೇಲೆ ಬೇಕು ಅಂದರೆ ಅದಕ್ಕೆ ಇನ್ನೊಂದು ಸ್ವಲ್ಪ ಮೊಸರು ಹಾಕ್ಕೊಂಡು ಕಲಿಸ್ಕೊಳ್ಳಿ। ಈ ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ಇದನ್ನು ಪ್ಲೇಟ್ ಮುಚ್ಚಿ ಬರೀ 2 ನಿಮಿಷ ನೆನೆಯಕ್ಕೆ ಇಡಬೇಕು। ನಾನೀಗ ಒಂದು ಇಡ್ಲಿ ಪ್ಲೇಟಲ್ಲಿ ಹೇಗೆ ಇಡ್ಲಿ ಮಾಡೋದಂತ ತೋರಿಸ್ತೀನಿ। ಆ ಇಡ್ಲಿ ಪ್ಲೇಟಲ್ಲಿರೋ ಇಡ್ಲಿ ಬೌಲ್ಸಿಗೆ ಎಲ್ಲದರಲ್ಲೂ ಗೋಡಂಬಿ ಹಾಕಿ ಒಂದೊಂದು, ಆ್ಯಂಡ್ ಅದ್ರ ಸುತ್ತ ಕ್ಯಾರೆಟ್ ಹಾಕಿ, ಗೋಡಂಬಿ ಕ್ಯಾರೆಟು ಆದಮೇಲೆ ಇದರಲ್ಲಿ ನಾವು ರೆಡಿ ಮಾಡ್ಕೊಂಡಿರೋ ಬ್ಯಾಟರ್ನ ಹಾಕೋಣ। ಈ ಬ್ಯಾಟರ್ ಉಬ್ಬುತ್ತೆ, ಸೊ ತುಂಬ ತುಂಬಿಸೋಕ್ಕೆ ಹೋಗಬೇಡಿ, 1/4 ಬೌಲಷ್ಟು ಹಾಕಿ, ಎಲ್ಲದಕ್ಕೂ ಹಾಕಿದ್ಮೇಲೆ ಒಂದ್ಸತಿ ಟ್ಯಾಪ್ ಮಾಡಿ। ಸೊ ಇದೇ ಥರ ಎಲ್ಲ ಪ್ಲೇಟ್ಸು ನಾನು ರೆಡಿ ಮಾಡಿದ್ದೀನಿ, ಇಲ್ಲಿ ನನ್ನ ಇಡ್ಲಿ ಕುಕ್ಕರು ರೆಡಿ ಆಗಿದೆ। ಈಗ ಇದಕ್ಕೆ ನಾವು ರೆಡಿ ಮಾಡಿಕೊಂಡಿರೋ ಎಲ್ಲ ಇಡ್ಲಿ ಪ್ಲೇಟ್ಸ್ನೂ ಇಡ್ತಾ ಬರ್ತೀನಿ। ಇದೆಲ್ಲ ಇಡ್ಲಿ ಪ್ಲೇಟ್ಸ್ ಇಟ್ಟಾದ್ಮೇಲೆ ಇದನ್ನು ವಿಸಿಲ್ ಹಾಕಿದೆ, ಕುಕ್ಕರ್ ಮುಚ್ಚಲ ಮುಚ್ಚಿ 15-20 ನಿಮಿಷ ಇದನ್ನು ಬೇಯಿಸಬೇಕು। ಈಗ ನಮ್ಮ ಇಡ್ಲಿ ರೆಡಿ ಆಗಿದೆ, ಇದನ್ನು 1-2 ನಿಮಿಷ ಆರಕ್ಕಿಟ್ಟು ಅದನ್ನೆಲ್ಲ ತೆಗ್ದು ಒಂದು ಬೌಲಲ್ಲಿ ಇಟ್ಕೊಳ್ಳೋಣ। ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಇದನ್ನು ಡೆಫಿನೆಟ್ಲಿ ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ, ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ। ಸೊ ನಮ್ಮ ರವೆ ಇಡ್ಲಿ ರೆಡಿಯಾಗಿದೆ, ಇದನ್ನು ಈಗ ಸರ್ವ್ ಮಾಡೋಣ। ಸೊ ಈ ರವೆ ಇಡ್ಲಿಗೆ ಕಾಂಬಿನೇಷನ್ ಬೇಕಲ್ವಾ, ಅದಕ್ಕೆ ನಾನಿಲ್ಲಿ ಟೊಮೆಟೊ ಚಟ್ನಿ ಯೂಸ್ ಮಾಡ್ತಿದ್ದೀನಿ। ಇದನ್ನು ಹೇಗೆ ಮಾಡೋದಂತ ಆಲ್ರೆಡಿ ನಾನು ನನ್ನ ಚಾನಲಲ್ಲಿ ಒಂದು ವೀಡಿಯೋ ಹಾಕಿದ್ದೀನಿ, ಅದ್ರ ಲಿಂಕ್ ಸಹ ನಾನು ಮೇಲ್ ಡಿಸ್ಪ್ಲೇ ಮಾಡ್ತೀನಿ, ಅದನ್ನು ನೋಡಿ, ತುಂಬಾ ಒಳ್ಳೆ ಕಾಂಬಿನೇಷನ್ ಆ್ಯಂಡ್ 2 ಸಹ ತುಂಬ ರುಚಿ ಕೊಡುತ್ತೆ।
ಸೊ ನಾನು ಹೇಳ್ಕೊಟ್ಟಿರೋ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸ್ಕ್ರೀನ್ ಮೇಲೆ ಇನ್ಸ್ಟಾಗ್ರಾಮ್ ಐ ಡಿ ಬರ್ತಿದೆ, ನೀವು ಅಲ್ಲೂ ಸಹ ನನ್ನ ಫಾಲೋ ಮಾಡ್ಬೋದು. ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸ್ ಅಪ್ಡೇಟ್ಸ್ ನಿಮಗೆ ಸಿಗುತ್ತೆ. ಥ್ಯಾಂಕ್ ಯು.